ಗೈಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗೈಸ್ ಐ ಹೋಪ್ ಒನ್ ಟು ಫಿಫ್ತ್ ಎಪಿಸೋಡ್ಸ್ ನೀವೆಲ್ಲ ನೋಡ್ತಾ ಇದ್ದೀರಾ ಫಾಲೋ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ನ ಚೇಂಜ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ ಇವತ್ತಿನ ಸಿಕ್ಸ್ತ್ ಎಪಿಸೋಡ್ ಅಲ್ಲಿ ನಾನು ಮೆಡಿಟೇಷನ್ ಆ್ಯಂಡ್ ವಿಜುವಲೈಸೇಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಮೆಡಿಟೇಷನ್ ಅಂದರೆ ನಿಮಗೆ ಗೊತ್ತಿದೆ ಧ್ಯಾನ ಮಾಡೋದು ಆ್ಯಂಡ್ ವಿಜುವಲೈಸೇಷನ್ ಅಂದ್ರೆ ನೀವು ಅದನ್ನ ಅಂದ್ರೆ ನಿಮ್ಮ ಥಾಟ್ಸ್ ಅಲ್ಲಿ ನಿಮ್ಮ ಒಂದು ಲೈ ಯೋಚನೆ ಶಕ್ತಿಯಲ್ಲಿ ಅದನ್ನ ನೀವು ತೊಗೊಂಡ್ಬರ್ತಾ ಇದ್ದೀರಾ ಥಿಂಕ್ ಮಾಡ್ತಿದ್ದೀರಾ ಇಟ್ಸ್ ಲೈಕ್ ನಿಮ್ಮತ್ರ ಇದೆ ಅಂತ ಈ ಇದ್ರ ಬಗ್ಗೆ ಸ್ವಲ್ಪ ಇವತ್ತು ಮೆಡಿಟೇಷನ್ ಬಗ್ಗೆ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿದ್ರು ಮ್ಯಾಮ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಸೊ ನಾನು ನನಗೆ ತುಂಬ ಏನು ಗೊತ್ತಿಲ್ಲ ಎಷ್ಟು ಗೊತ್ತಿದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ನಾನು ಯಾವ ಥರ ಮೆಡಿಟೇಷನ್ ಮಾಡ್ತೀನಿ ಅದ್ರ ಬಗ್ಗೆ ನಾನು ಹೇಳ್ತೀನಿ ಸೊ ದ್ಯಾಟ್ ನಿಮಗೆ ಸ್ವಲ್ಪ ಈಸಿ ಆಗಲಿ ನಿಮ್ಮ ಲೈಫ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅನ್ಕೋತೀನಿ ಸೊ ಫಸ್ಟ್ ಮೆಡಿಟೇಷನ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇದು ಓನ್ಲಿ ಸನ್ಯಾಸಿಗಳು ಅಥವಾ ಏನೋ ಒಂದು ಪಡ್ಕೊಳ್ಳೋರು ಮಾಡ್ತಾರೆ ಅಂತ ಅಷ್ಟೇ ಅಲ್ಲ ಅದನ್ನು ನೀವು ರಿಮೂವ್ ಮಾಡಿ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನೀವು ನಿಜವಾಗ್ಲೂ ಓಕೆ ನಿಜವಾಗ್ಲೂ ಮನ್ಸಿಂದ ಬಿಕಾಸ್ ಮೆಡಿಟೇಷನ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಇಷ್ಟ ಇರೋಲ್ಲ ಓಕೆ ಒಂದೇ ಟೈಮಲ್ಲಿ ಕುಂತು ಸೈಲೆಂಟ್ ಸೈಲೆಂಟಾಗಿನೋ ಅದು ಒಂದು ಏನಂತಾರೆ ಅದಕ್ಕೆ ಪೇಷನ್ಸ್ ಬೇಕು ತಾಳ್ಮೆ ಬೇಕು ಫಸ್ಟ್ ಇದು ನೀವು ನೆನಪಿಟ್ಕೊಳ್ಳಿ ಸೊ ಡೆಫಿನೆಟ್ಲಿ ಇದರಿಂದ ತುಂಬ ಬೆನಿಫಿಟ್ಸ್ ಡೆಫಿನೆಟ್ಲಿ ಇದೆ ಬಟ್ ನೀವು ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ಅಂತ ಮಾಡೋದಲ್ಲ ನಿಮಗೆ ಅದು ಅನಿಸ್ಬೇಕು ಹೌದು ನಾನು ಮಾಡಬೇಕು ಇದರಿಂದ ನಿಜ ನನಗೆ ಬೆನಿಫಿಟ್ಸ್ ಆಗುತ್ತೆ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ಈ ಥರ ನಿಮ್ಗೆ ಥಾಟ್ಸ್ ಬಂದರೆ ಡೆಫಿನೆಟ್ಲಿ ವೀಡಿಯೋ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಸೊ ಫಸ್ಟ್ ಆಫ್ ಆಲ್ ಮೆಡಿಟೇಷನ್ ನೀವು ಯಾವಾಗ ಮಾಡಬಹುದು ಅಂತ ಕ್ವೆಶನ್ ಇದ್ರೆ ನಾನು ಡೆಫಿನೆಟ್ಲಿ ಹೇಳ್ತೀನಿ ನೀವು ಯಾವಾಗೂ ಮಾಡಬಹುದು ಬೆಸ್ಟ್ ಟೈಮ್ ಅಂತ ನಾನು ನಿಮ್ಗೆ ಹೇಳಬೇಕಂದ್ರೆ ನೀವು ಬೆಳಗ್ಗೆ ಮಾಡ್ಬೋದು ಇಟ್ ವಿಲ್ ಬಿ ವೆರಿ ಲೈಕ್ ಫ್ರೆಶ್ ಆಗಿರುತ್ತೆ ಹೋಲ್ ಡೇ ಅಥವಾ ನಿಮ್ಮ ಹೋಲ್ ಡೇ ಮುಗ್ದು ಆದ ನಂತರ ನೀವು ನೈಟ್ ಮಲ್ಗೋಕಿಂತ ಮುಂಚೆಯೂ ಮಾಡಬಹುದು ಹಾಫ್ ಆನ್ ಅವರ್ ಪ್ರೊಸೆಸ್ ತೊಗೊಳ್ಳಿ ಇದನ್ನು ಲೈಕ್ ಫಿಫ್ಟೀನ್ ಮಿನಿಟ್ಸ್ ಮೆಡಿಟೇಷನ್ ಫಿಫ್ಟೀನ್ ಮಿನಿಟ್ಸ್ ವಿಜುವಲೈಸೇಷನ್ ಮಾಡೋದು ಓಕೆ ಈ ಥರ ಇದನ್ನು ನಮ್ಮ ಪ್ರೊಸೆಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಆ ಥರ ನಾನು ನಿಮ್ಗೆ ಹೇಳ್ತೀನಿ ಸೊ ನಾನು ಇಟ್ಸ್ ನಾಟ್ ಲೈಕ್ ಕಂಪಲ್ಸರಿ ಲೈಕ್ ನಾನು ನೈಟೇ ಮೆಡಿಟೇಟ್ ಮಾಡ್ತೀನಿ ಅಥವಾ ಬೆಳಿಗ್ಗೆ ನಾನು ನೈಟ್ ಟೈಮ್ ಓಕೆ ನಾನು ಇವಾಗ ರೆಡಿ ಇದ್ದೀನಿ ನಾನು ಮೆಡಿಟೇಟ್ ಮಾಡೋಕೆ ಅಂತಿದ್ರೆ ನಾನು ನೈಟ್ ಮೆಡಿಟೇಟ್ ಮಾಡ್ತೇನೆ ನಾನು ಮೆಡಿಟೇಷನ್ ಮಾಡೋ ಟೈಮಲ್ಲಿ ನನ್ನ ಎರಡು ಫೋನ್ಸ್ ನಾನು ಯುನೋ ಸೈಲೆಂಟ್ ಇಟ್ಬಿಡ್ತೀನಿ ಅಥವಾ ಸಮಟೈಮ್ಸ್ ಸ್ವಿಚ್ ಆಫ್ ಮಾಡಿಬಿಡ್ತೀನಿ ಇಟ್ಸ್ ಲೈಕ್ ಐ ಡೋಂಟ್ ವಾಂಟ್ ಎನಿ ಡಿಸ್ಟರ್ಬೆನ್ಸ್ ಓಕೆ ಸೊ ದಿಸ್ ಈಸ್ ದ ಮೇನ್ ಥಿಂಗ್ ಎರಡು ಫೋನ್ ಅಂದರೆ ಒನ್ ಮೈ ಪರ್ಸನಲ್ ಫೋನ್ ಒನ್ ಮೈ ಬಿಸ್ನೆಸ್ ಫೋನ್ ಓಕೆ ಫೈನ್ ಸೊ ಮೆಡಿಟೇಷನ್ ಯಾವಾಗೂ ಮಾಡ್ಬೋದು ಇದು ಕ್ಲಿಯರ್ ಆಗಿದೆ ಬಟ್ ನೀವು ಫಸ್ಟ್ ಅದು ಮಾಡೋ ಟೈಮಲ್ಲಿ ರಿಲ್ಯಾಕ್ಸ್ ಇರಬೇಕು ಓಕೆ ಅಂದರೆ ನೀವು ರೆಡಿ ಇರಬೇಕು ಮೆಡಿಟೇಷನ್ ಮಾಡೋಕೆ ಮೆಡಿಟೇಷನ್ ಕಣ್ಣು ತೆಗೆದು ಮಾಡಬೇಕಾ ಕಣ್ಣು ಮುಚ್ಚಿ ಮಾಡಬೇಕಾ ಮ್ಯಾಮ್ ಅಂತ ಕೆಲವರು ಕೇಳ್ತಾರೆ ಸೊ ಡೆಫಿನೆಟ್ಲಿ ಕಣ್ಣು ಮುಚ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ ನೀವು ಬೇರೆ ಒಂದು ಲೋಕದಲ್ಲೇ ನೀವು ಇರ್ತೀರ ಆ ಥರ ಫೀಲ್ ಆಗುತ್ತೆ ಕಣ್ಣು ತೆಗ್ದು ಮಾಡ್ತಾರೆ ಮಾಡೋರು ಬಟ್ ಏನಾಗುತ್ತೆ ಅಂದರೆ ನಿಮ್ಗೆ ಅದು ಡಿಸ್ಟಬೆನ್ಸ್ ಆಗುತ್ತೆ ಅದು ಇದು ನೋಡ್ತಿರ್ತೀರಾ ಅಥವಾ ಒಂಥರ ಸೊ ಕಣ್ಣು ಮುಚ್ಕೊಂಡು ಮಾಡೋದೇ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಕೂತ್ಕೊಂಡು ಮಾಡೋದು ಬೆಸ್ಟ್ ಅಂತೀನಿ ಸೊ ಸಮಟೈಮ್ಸ್ ಯುನೋ ವಿಜುವಲೈಸೇಷನ್ ನಾನು ಸಮಟೈಮ್ಸ್ ಮಲ್ಕೊಂಡು ಮಾಡ್ತೀನಿ ಸೊ ನಿಮ್ಮ ಮೇಲೆ ಬಿಟ್ಟಿದ್ದು ಇದೆಲ್ಲ ಮೆಡಿಟೇಷನ್ ಮಾತ್ರ ಕೂತೆ ಮಾಡಿ ಅದು ಒಂದು ಯುನೋ ಗಿವಿಂಗ್ ರೆಸ್ಪೆಕ್ಟ್ ಥರನೂ ಆಗಿರುತ್ತೆ ಸೊ ದ್ಯಾಟ್ಸ್ ವಾಟ್ ಸೊ ಕೆಳಗಡೆ ಕುಂತು ಆರಾಮಾಗಿ ನೀವು ಮೆಡಿಟೇಟ್ ಮಾಡಬೇಕು ಕಣ್ಣು ಮುಚ್ಕೊಂಡು ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ ಓಕೆ ಸೊ ಕಮಿಂಗ್ ಟು ಬೆನಿಫಿಟ್ಸ್ ಆಫ್ ದಿಸ್ ಅಂತ ಹೇಳ್ತೀನಿ ಫಿಫ್ಟೀನ್ ಮಿನಿಟ್ಸ್ ಅಂತ ಹೇಳಿದ್ದೀನಿ ಆಲ್ರೆಡಿ ಸೊ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಬಾಡಿ ಮಾತ್ರ ರಿಲ್ಯಾಕ್ಸ್ ಆಗೋಲ್ಲ ಇದು ನೆನಪಿಟ್ಕೊಳ್ಳಿ ನಿಮ್ಮ ಮೇನ್ ಮೈಂಡ್ ಆ್ಯಂಡ್ ನಿಮ್ಮ ಹೃದಯ ಏನಿದೆ ಅದು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ನೀವು ಮೆಡಿಟೇಷನ್ ಮಾಡೋ ಟೈಮಲ್ಲಿ ಹೊರಗಿನ ಪ್ರಪಂಚದ ಎಲ್ಲ ನೀವು ಬಿಟ್ಟುಬಿಡಬೇಕು ಇಟ್ಸ್ ಲೈಕ್ ಓನ್ಲಿ ಯು ಆ್ಯಂಡ್ ಯು ಆ್ಯಂಡ್ ಯು ಬರೀ ನಿಮ್ಮ ಬಗ್ಗೆ ಫೋಕಸ್ ಇರಲಿ ಅಂದರೆ ನಿ ಹೊರಗಿನ ಪ್ರಪಂಚ ಅಂದರೆ ಬೇರೆಯವ್ರ ಬಗ್ಗೆ ಅಷ್ಟೇ ಅಲ್ಲ ಬೇರೆಯವ್ರ ಬಗ್ಗೆಯೂ ಪ್ಲಸ್ ಇನ್ಕ್ಲೂಡಿಂಗ್ ಯುವರ್ ಮೈಂಡ್ ಥಾಟ್ಸ್ ಮೈಂಡಲ್ಲಿ ಯಾವತ್ತೂ ಥಾಟ್ಸ್ ನಡೀತಾನೆ ಇರುತ್ತೆ ನಡೀತಾನೆ ಇರುತ್ತೆ ಅಲ್ವಾ ಸೊ ಆ ಎಲ್ಲ ಥಾಟ್ಸ್ನ ಸ್ಟಾಪ್ ಮಾಡ್ತಿದ್ದೀರಾ ನೀವು ರೆಸ್ಟ್ ಕೊಡ್ತಾ ಇದ್ದೀರಾ ನಮ್ಮ ಬಾಡಿಗೆ ನಾವು ರೆಸ್ಟ್ ಕೊಡ್ತೀವಿ ನಾವು ಯು ನೋ ಲೈಕ್ ವಿ ಗಿವ್ ರೆಸ್ಟ್ ಫಾರ್ ಎವ್ರಿಥಿಂಗ್ ಸೊ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಹೃದಯ ಆ್ಯಂಡ್ ನಿಮ್ಮ ಮೈಂಡ್ ಇದು ತುಂಬ ಆಗುತ್ತೆ ಫಸ್ಟ್ ಥಿಂಗ್ ಈಸ್ ಇದು ಆಮೇಲೆ ತುಂಬ ಶಾಂತಿ ಫೀಲ್ ಮಾಡ್ತೀರಾ ನೀವು ಮೆಡಿಟೇಷನ್ ನೋಡಿ ಫಸ್ಟ್ ಡೇನೇ ನಿಮಗೆ ಈ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳೋದಿಲ್ಲ ಫಸ್ಟ್ ಡೇ ಐ ಥಿಂಕ್ ಯು ಕಾಂಟ್ ಇವನ್ ಸಿಟ್ ಫಾರ್ ಫೈವ್ ಮಿನಿಟ್ಸ್ ಅಂತ ಹೇಳ್ತೀನಿ ಕಣ್ಮುಚ್ಕೊಂಡು ಬಟ್ ತುಂಬ ಡೆಡಿಕೇಶನ್ ಇತ್ತು ಡೆಫಿನೆಟ್ಲಿ ನೀವು ಸೆಕೆಂಡ್ ಡೇಯಿಂದ ಕವರ್ ಮಾಡ್ಕೋತೀರ ಇಲ್ಲ ನಿಮಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒನ್ ವೀಕ್ ಟೈಮ್ ತಗೊಳ್ಳುತ್ತೆ ಕಂಟಿನ್ಯೂ ಮಾಡ್ತಾ ಇರಬೇಕು ಆಗನೇ ಅದು ನಿಮಗೆ ಅಭ್ಯಾಸ ಥರ ಇದು ಕೂತ್ಕೊಳ್ಳೋದು ಓಕೆ ಸೊ ನಿಮಗೆ ತುಂಬ ಶಾಂತಿ ಸಿಗುತ್ತೆ ದಟ್ ಈಸ್ ಫಾ ಶ್ಯೂರ್ ಆಮೇಲೆ ಬ್ಲಡ್ ಪ್ಲ ಬ್ಲಡ್ ಪ್ರೆಷರ್ ಏನು ಒಬ್ರಿಗೆ ಇರುತ್ತಲ್ವ ಅದು ತುಂಬ ಕಮ್ಮಿ ಆಗುತ್ತೆ ಲೈಕ್ ಒಂದು ಏನಂತಾರೆ ನಾರ್ಮಲ್ ಆಗಿರುತ್ತೆ ಇದ್ರ ಇದರಲ್ಲೂ ಅದು ತುಂಬ ಹೆಲ್ಪ್ ಮಾಡುತ್ತೆ ಮೈಂಡ್ ನಾನು ನಿಮಗೆ ಮುಂಚೆನೇ ಹೇಳಿದೆ ಮೈಂಡನ್ನ ಹೀಲ್ ಮಾಡುತ್ತೆ ಈ ಮೈಂಡನ್ನ ಹೀಲ್ ಮಾಡೋ ಪ್ರೊಸೆಸ್ಸಲ್ಲಿ ನಮಗೆ ನಾವು ಟೆನ್ಷನ್ಸ್ ತೊಗೊಳ್ಳೋಲ್ಲ ಲೈಫಲ್ಲಿ ತುಂಬ ಈಗ ಜನ ಅಂದಮೇಲೆ ಟೆನ್ಷನ್ ಇರುತ್ತಲ್ವ ನಾರ್ಮಲ್ ಬಟ್ ಮೆಡಿಟೇಷನಿಂದ ಮೇನ್ ಏನಾಗುತ್ತೆ ನೋ ಟೆನ್ಷನ್ಸ್ ಅಂದರೆ ಟೆನ್ಷನ್ಸ್ ಎಲ್ಲ ನಿಮ್ಮ ಲೈಫಲ್ಲಿ ಕಮ್ಮಿ ಆಗ್ತವೆ ಅಥವಾ ನೀವು ಟೆನ್ಷನ್ನ ತೊಗೊಳೋದೇ ಇಲ್ಲ ಅದನ್ನು ಬೇರೆ ರೀತಿಯಲ್ಲೇ ನೀವು ಫೇಸ್ ಮಾಡ್ತೀರಾ ದಿಸ್ ಈಸ್ ದ ಮೇನ್ ಥಿಂಗ್ ಆಮೇಲೆ ಕೆಲವೊಬ್ಬರಿಗೆ ತುಂಬ ಆಗುತ್ತೆ ಅಂತ ನೋಡಿ ಆಮೇಲೆ ನಿದ್ದೆನೇ ಬರಲ್ಲ ಒಬ್ರೊರಿಗೆ ಎಷ್ಟು ಟ್ರೈ ಮಾಡಿದ್ರು ಎರಡು ಮೂರು ಗಂಟೆವರೆಗೂ ಅಲ್ಲಾಡ್ತಾ ಇರ್ತಾರೆ ಜಸ್ಟು ನಿದ್ದೆ ಬರೋಲ್ಲ ಅಂತ ಅಂಥ ಒಂದು ಪ್ರಾಬ್ಲಮ್ಸ್ ಇದ್ರೂ ಇದು ತುಂಬ ಹೆಲ್ಪ್ ಮಾಡುತ್ತೆ ಆಗಲ್ಲ ನಿಮಗೆ ಆಗೋದು ಕಮ್ಮಿ ಆಗುತ್ತೆ ಬಿಕಾಸ್ ವೆನ್ ಯು ಆರ್ ಮೆಡಿಟೇಟಿಂಗ್ ನಿಮ್ಮ ಲೈಫಲ್ಲಿ ತುಂಬ ಚೇಂಜಸ್ ಆಗುತ್ತೆ ಇನ್ನೂ ಹೇಳ್ತೀನಿ ತುಂಬ ಬೆನಿಫಿಟ್ಸ್ ಇದೆ ವಿಚ್ ಐ ಫಾ ವಿಚ್ ಐ ಫೌಂಡ್ ಆ್ಯಂಡ್ ಮೀ ನಾನು ನನ್ನ ಡೈಲಿ ಲೈಫಲ್ಲಿ ಭೇಟಿಟ್ಟು ಮಾಡಿದಾಗ ನಾನು ಒಂದು ಕ್ವೆಶನ್ ಇಡ್ತೀನಿ ಅದನ್ನು ಹೇಳ್ತೀನಿ ಲಾಸ್ಟಲ್ಲಿ ನಿಮಗೆ ಹೇಗಂತ ಫಸ್ಟ್ ಬೆನಿಫಿಟ್ಸ್ ನೋಡ್ಕೊಳ್ಳೋಣ ಇದರಿಂದ ಸೊ ದ್ಯಾಟ್ ನಿಮಗೆ ಅರ್ಥ ಆಗುತ್ತೆ ಇದು ನಿಜವಾಗ್ಲೂ ಮಾಡಬೇಕಾ ಬೇಡ ಅಂತ ಓಕೆ ಸೊ ಹೆಡೆಕ್ ಎಲ್ಲ ಏನಿದೆ ಅದು ಕಮ್ಮಿ ಆಗಿಬಿಡುತ್ತೆ ಆಟೋಮೆಟಿಕ್ ಒಳ್ಳೆ ನಿದ್ದೆ ಬರುತ್ತೆ ನಿಮಗೆ ಇದು ನೆನ್ಪಿಟ್ಕೊಳ್ಳಿ ಆ್ಯಂಡ್ ನೀವು ನಿಮ್ಮ ಗೋಲ್ಸ್ ಏನಿದೆ ನಿಮ್ಮ ಲೈಫಲ್ಲಿ ನೀವೇನು ಮಾಡ್ಬೇಕಂತಿದ್ದೀರಾ ಅಥವಾ ತುಂಬ ಲೇಝಿ ಲೇಝಿ ಫೀಲ್ ಮಾಡ್ತಿದ್ರೆ ಎನರ್ಜೆಟಿಕ್ ಫೀಲ್ ಮಾಡ್ತೀರಾ ಆ ಒಂದು ಎನರ್ಜಿ ನಿಮ್ಮಲ್ಲಿ ಡೆವಲಪ್ ಆಗುತ್ತೆ ಆಮೇಲೆ ಇನ್ನೂ ಒಳ್ಳೆ ಇದರಲ್ಲಿ ಏನು ಬೆನಿಫಿಟ್ ಅಂದರೆ ಸಿಟ್ಟು ಸಿಟ್ಟನ್ನು ಕಂಪ್ಲೀಟ್ ಕಮ್ಮಿ ಮಾಡಿಬಿಡುತ್ತೆ ನಿಮಗೆ ಯಾರ ಮೇಲೇನು ಸಿಟ್ಟೇ ಬರಲ್ಲ ನಿಜ ಹೇಳ್ತಾ ಇದ್ದೀನಿ ನಾನು ನನ್ನ ಎಕ್ಸಾಂಪಲೇ ತೊಗೋತೀನಿ ಐ ವಾಸ್ ಲೈಕ್ ವೆರಿ ಹೈಪರ್ ಓಕೆ ವೆರಿ ಹೈಪರ್ ಪರ್ಸನ್ ಓಕೆ ಅಂದರೆ ಸುಮ್ಮನೆ ಸುಮ್ಮನೆ ಹೆಪರ್ ಆಗ್ತಿರಲಿಲ್ಲ ರೀಸನ್ಸ್ ಇದ್ರೆ ಬಟ್ ಸ್ಟಿಲ್ ಅದೂ ಇಲ್ಲ ಅದನ್ನು ಕಮ್ಮಿ ಆಗ್ತಾ ಇದೆ ಓಕೆ ಸಮ್ ಇಟ್ಸ್ ಲೈಕ್ ಮೆಡಿಟೇಷನ್ ನನಗೆ ಸಿಟ್ಟು ಬರ್ತಾ ಇದೆ ಅಂದರೂ ನಾನು ಮೆಡಿಟೇಷನ್ ಮಾಡ್ಕೊ ಮಾಡೋಕ್ಕ ಕುತ್ಬಿಟ್ರೂ ಆಯಿತು ಇಟ್ಸ್ ಲೈಕ್ ಇಮಿಡಿಯೇಟ್ಲಿ ಅದು ನನಗೆ ಸಾಲ್ವ್ ಆಗಿಬಿಡುತ್ತೆ ಈ ಥರ ಒಂದು ಬೆನಿಫಿಟ್ ಇದು ಬೆಸ್ಟ್ ಬೆನಿಫಿಟ್ ಅಂತೀವಿ ಸಿಟ್ಟು ಯಾರಿಗೆ ತುಂಬ ಬರುತ್ತೆ ಪ್ಲೀಸ್ ಮನಿ ಮೆಡಿಟೇಟ್ ಮಾಡೋ ಶುರು ಮಾಡಿ ಆ್ಯಂಡ್ ಜೆಲಸಿ ಎನರ್ಜಿ ಕಮ್ಮಿ ಆಗುತ್ತೆ ಓಕೆ ಜಲಸಿ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಸಮೋನ್ ನಿಲ್ಸ್ ಬೇರೆ ಯಾರಾದ್ರೂ ಮೇಲೆ ಇರಲಿ ಜಲಸ್ ನೀವು ಪಡೋದಿದ್ರೆ ನಿಮಗೆ ಜೆಲ್ಲಸಿ ಆಗ್ತಾ ಇದೆ ಅಂತಿದ್ರೆ ಈವನ್ ನೀವು ಇದ್ದೀರಾ ಏನೋ ಒಂದು ಜೆಲಸ್ ಫೀಲ್ ಆಗ್ತಾ ಇದೆ ಅವಾಗೂ ಅದನ್ನು ಕಮ್ಮಿ ಮಾಡ್ಬಿಡುತ್ತೆ ಓಕೆ ಅಥವಾ ನೀವು ಕೆಲಸ ಮಾಡ್ತಿದ್ದೀರಾ ಯಾರೋ ಒಬ್ಬರ ಮೇಲೆ ಜೆಲಸ್ ಫೀಲ್ ಇದೆ ನಿಮ್ಗೆ ಅದನ್ನು ಕಮ್ಮಿ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಒಂದು ಏನು ಜೆಲಸ್ ಫೀಲ್ ಇರುತ್ತಲ್ವಾ ಒಬ್ರೊಬ್ರಿಗೆ ಅದು ನಿಮ್ಮಲ್ಲಿ ಅದು ಇರೋದೇ ಇಲ್ಲ ಆ ನೆಗೆಟಿವಿಟಿ ಹೋಗ್ಬಿಡುತ್ತೆ ಡೆಫಿನೆಟ್ಲಿ ಓಕೆ ಆ್ಯಂಡ್ ದೆನ್ ನೀವು ಯಾವತ್ತೂ ಒಂಥರ ಸ್ಟ್ರಾಂಗಾಗಿ ಆ್ಯಕ್ಟಿವ್ ಇರ್ತೀರಾ ಆ್ಯಕ್ಟಿವ್ ಅಂದರೆ ಈ ಮೊಬೈಲ್ಗಳೆಲ್ಲ ಇರ್ತಾರಲ್ಲ ಹಾಗಲ್ಲ ನೀವು ನಿಮ್ಮ ಡೈಲಿ ಲೈಫಲ್ಲಿ ಯಾ ಯಾರಾದರೂ ಮಾತಾಡ್ತಿದ್ರೆ ಅಥವಾ ಏನಾದರೂ ಕೆಲಸ ಮಾಡೋ ಟೈಮಲ್ಲಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಅಥವಾ ಎನಿಥಿಂಗ್ ಓಕೆ ಯು ವಿಲ್ ಬಿ ಆ್ಯಕ್ಟಿವೇಟ್ ಯಾವಾಗ್ಲೂ ನೀವು ಸ್ಟ್ರಾಂಗಾಗಿ ಆಗಿ ಫ್ರೆಶ್ ಇರ್ತೀರ ಆ ಫೀಲಿಂಗ್ ನಿಮ್ಮಲ್ಲಿ ಡೆವಲಪ್ ಆಗೇ ಆಗುತ್ತೆ ಆಟೋಮೆಟಿಕ್ಕಾಗಿ ಓಕೆ ಆ್ಯಂಡ್ ನಾನು ಮುಂಚೆನೇ ಹೇಳಿದೆ ಒಳ್ಳೆ ಸ್ಲೀಪ್ ಬರುತ್ತೆ ಆಮೇಲೆ ಸ್ಲೀಪಲ್ಲಿ ನೀವು ತುಂಬ ಆ್ಯನ್ಸರ್ಸ್ ಪಡ್ಕೊತೀರಾ ಆ್ಯನ್ಸರ್ಸ್ ಬಗ್ಗೆ ಇನ್ನೂ ಹೇಳ್ತೀನಿ ಲೇಟರ್ ನಾನು ಇನ್ನೂ ಬೆನಿಫಿಟ್ಸ್ಗಳು ಹೇಳಬೇಕಂದ್ರೆ ಇನ್ನೂ ನೀವು ರೇಖಿ ಹೀಲರ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಸ್ಪೆಷಲಿ ನಾನು ಹೇಳ್ತೇನೆ ನೀವು ಟ್ವೆಂಟಿ ಒನ್ ಡೇಸ್ ಏನು ಕೋ ಸ್ಟಾರ್ಟಿಂಗ್ ನೀವು ಹೀಲಿಂಗ್ ಪ್ರೊಸೆಸ್ ಇರುತ್ತಲ್ವಾ ಅದರಲ್ಲಿಯೂ ಒಂಥರ ಮೆಡಿಟೇಟೇ ಅದು ಬಟ್ ನೀವು ಹೀಲ್ ಮಾಡ್ತಾ ಇರ್ತೀರ ನಿಮ್ಮನ್ನ ಅಷ್ಟೇ ಬಟ್ ಆ ಮೆಡಿಟೇಷನಲ್ಲಿ ತುಂಬ ಜನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಇನ್ ದೋಸ್ ಟ್ವೆಂಟಿ ಒನ್ ಡೇಸ್ ನಾನು ಅದು ಇನ್ನೂ ಮುಂದೆ ನಾನು ಬರೋ ವೀಡಿಯೋಸ್ಗಳಲ್ಲಿ ಹೇಳ್ತೀನಿ ರೇಕಿ ಕ್ಲಾಸಸ್ ನಾನು ಶುರು ಮಾಡಿದಾಗ ಸದ್ಯಕ್ಕೆ ನನಗೆ ಟೈಮೇ ಇಲ್ಲ ಸೊ ಟ್ಯಾರನ್ನು ಕ್ಲಾಸಸ್ ಮಾಡೋಕ್ಕಾಗ್ತಿಲ್ಲ ಅದೂ ಇಲ್ಲ ಸೊ ನಾನು ಟ್ವೆಂಟಿ ಒನ್ ಡೇಸಲ್ಲಿ ಒನ್ ಒನ್ ಡೇ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದೆಲ್ಲ ನಾನು ಆಮೇಲೆ ಶೇರ್ ಮಾಡ್ತೀನಿ ಸೊ ಅದೂ ಒಂದು ಕೈಂಡ್ ಆಫ್ ಮೆಡಿಟೇಷನ್ ಅದೊಂದು ಒನ್ ಹವರ್ ವಿ ಹ್ಯಾವ್ ಟು ಕಂಪಲ್ಸರಿ ಡೂ ರೇಖಿ ಕಲ್ ಯಾರು ಕಲ್ತಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂ ಒನ್ ಅವರ್ ನಿಮಗೆ ಕೂಡಲೇ ಬೇಕಾಗುತ್ತೆ ಇಟ್ಸ್ ಲೈಕ್ ಮೆಡಿಟೇಟಿಂಗ್ ಓನ್ಲಿ ಆಲ್ಮೋಸ್ಟ್ ಓಕೆ ಸೊ ನಿಮಗೂ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಈ ಅವಾಗ ಏನಾಗುತ್ತೆ ನಮಗೆ ನಮ್ಮ ಮುಂದೆ ಏನಾಗುತ್ತೆ ಲೈಫಲ್ಲಿ ಅನ್ನೋ ಬಗ್ಗೆಯೂ ನಮಗೆ ಕ್ಲೂಸ್ ಸಿಗೋ ಶುರು ಆಗುತ್ತೆ ಅಂದರೆ ಯು ಕ್ಯಾನ್ ಭವಿಷ್ಯದಲ್ಲಿ ಏನಾದರೂ ಆಗೋದಿದ್ರೆ ಏನಾದರೂ ಕ್ಲೂ ಇದ್ದರೆ ಇದು ನಿಮಗೆ ಗೊತ್ತಾಗುತ್ತೆ ನಾಟ್ ಓನ್ಲಿ ರೇಕಿ ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ದಟ್ ಈಗ ಸೊ ಮೆಡಿಟೇಷನ್ ಯಾರು ಮಾಡ್ತೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮಗೆ ಆನ್ಸರ್ ಸಿಗೋ ಶುರು ಆಗುತ್ತೆ ಆಮೇಲೆ ನೆಕ್ಸ್ಟ್ ಏನಾಗದಿದೆ ಅದ್ರ ಬಗ್ಗೆ ಕ್ಲೂ ಸಿಗುತ್ತೆ ಡೆಫಿನೆಟ್ಲಿ ಸಿಗುತ್ತೆ ಆ್ಯಂಡ್ ಅದ್ರ ಬಗ್ಗೆ ನೀವು ಮುಂಚೆನೇ ಸ್ವಲ್ಪ ರೇ ಪ್ರಿಪೇರ್ ಆಗಿರ್ಬೋದು ಈ ಥರ ಒಂದು ಆಮೇಲೆ ನೀವು ನಿಮ್ಮ ಒಂದು ನಾನು ಅಂತಿರ್ತೀನಿ ತುಂಬ ಟೆಮ್ ಟ್ಯಾರೋ ರೀಡಿಂಗಲ್ಲಿ ಅಂತರಾತ್ಮ ಇದ್ರದ್ದು ಒಂದು ವಾಯ್ಸ್ ಧ್ವನಿ ಅದನ್ನು ಕೇಳಿ ಇನ್ನು ಲಿಸನ್ ಟು ಯುವರ್ ಇಂಟ್ಯೂಷನ್ಸ್ ಅಂತ ಹೇಳ್ತಿರ್ತೀನಿ ಆ ಇಂಟ್ಯೂಷನ್ಸ್ ಯಾವಾಗ ಸಿಗುತ್ತೆ ನಿಮಗೆ ವೆನ್ ಯು ಆರ್ ಇನ್ ಸ್ಪಿರಿಚುವಲ್ ವೇ ವೆನ್ ಯು ಆರ್ ಡೂಯಿಂಗ್ ಮೆಡಿಟೇಷನ್ ಅಥವಾ ನೀವು ಏನಾದರೂ ಈ ಥರ ಲಿಂಕ್ಡ್ ಇದ್ದರೆ ಇದ್ರ ಜೊತೆ ಹಾಗೇ ನೀವು ನಿಮ್ಮ ನಿಮ್ಮ ಒಂದು ವಾಯ್ಸ್ನ ನೀವು ಕೇಳಲು ತುಂಬ ಈಸಿಯಾಗಿ ನಿಮಗೆ ಸಾಧ್ಯವಾಗುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ಥಿಂಗ್ ಈಸ್ ಮೇನ್ 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 ಡಿಸಿಪ್ಲಿನ್ ನಿಮ್ಮಲ್ಲಿ ಬರುತ್ತೆ ತುಂಬ ಜನದರಲ್ಲಿ ಎಲ್ಲ ಇರುತ್ತೆ ಬಟ್ ಸ್ಟಿಲ್ ಡಿಸಿಪ್ಲಿನ್ ಇರಲ್ಲ ಓಕೆ ಸೊ ನಿಮ್ಮಲ್ಲಿ ಡಿಸಿಪ್ಲಿನ್ ಬರುತ್ತೆ ಡೆಫಿನೆಟ್ಲಿ ಬರುತ್ತೆ ಆಮೇಲೆ ಒಂಥರ ಸೆಲ್ಫ್ ಲವ್ ತುಂಬ ಡೆವಲಪ್ ಆಗುತ್ತೆ ಈ ಒಂದು ಮೆಡಿಟೇಷನ್ ಮಾಡೋದ್ರಿಂದ ಓಕೆ ಆ್ಯಂಡ್ ಈಗ ಮೆಡಿಟೇಷನ್ ಮಾಡೋ ಟೈಮಲ್ಲಿ ನೀವು ಯೂನಿವರ್ಸ್ ಇಂದ ಏನಾದರೂ ಆ್ಯನ್ಸರ್ ಪಡ್ಕೋಬೇಕಂತಿದ್ದೀರಾ ಅಥವಾ ಏಂಜಲ್ಸ್ ಹತ್ರ ನೀವು ಆ್ಯನ್ಸರ್ ಪಡ್ಕೋಬೇಕಂತಿದ್ದೀರಾ ಅನ್ಕೊಳ್ಳಿ ಫಸ್ಟ್ ನೀವು ಮೆಡಿಟೇಟ್ ಮಾಡಿ ಓಕೆ ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ ನಾನು ಬೆಳಗ್ಗೆ ಮಾಡ್ತೀನಿ ಆಫ್ಟರ್ನೂನ್ ಈವ್ನಿಂಗ್ ವೆನ್ ಅವರ್ ನಿಮಗೆ ಯಾವಾಗ ಸರಿ ಅನಿಸುತ್ತೆ ಮಾಡ್ಬೋದು ನಾನು ಬೆಸ್ಟ್ ಟೈಮ್ ಹೇಳಿದ್ದೀನಿ ಮಾರ್ನಿಂಗ್ ಆರ್ ನೈಟ್ ಓಕೆ ಇದ್ರ ಮೇಲೆ ನಿಮ್ಮ ಇಷ್ಟ ಟೈಮಿಂಗು ಅಷ್ಟೇ ನಾನು ಹೇಳ್ತಿರೋದು ಸ್ಟಾರ್ಟಿಂಗ್ ಬಿಗಿನರ್ ಬಿಗಿನರ್ಸ್ಗೋಸ್ಕರ ಟೆನ್ ಫಿಫ್ಟೀನ್ ಮಿನಿಟ್ಸ್ ಸಾಕು ಸ್ಟಾರ್ಟಿಂಗ್ ಓಕೆ ಅದಾದ ನಂತರ ನೀವು ಡೆವಲಪ್ ಮಾಡ್ಕೋಬಹುದು ನಿಮ್ಮ ಇಷ್ಟ ನೀವು ಒನ್ ಅವರು ಕೂತ್ಕೊಳ್ಳಿ ನೋ ಪ್ರಾಬ್ಲಮ್ ಟೂ ಅವರ್ ಕೂತ್ಕೊಳ್ಳಿ ನಿಮಗೆ ಚೆನ್ನಾಗಿ ಅನಿಸ್ತಿದೆ ಅಂದರೆ ದಟ್ಸ್ ಅಪ್ ಟು ಯು ಬಟ್ ಸ್ಟಾರ್ಟಿಂಗ್ ಆಗಲ್ಲ ಸ್ಟಾರ್ಟಿಂಗ್ ನೀವು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಹಂಗೆ ನೀವು ಡೆವಲಪ್ ಮಾಡ್ಕೊತಾ ಟ್ವೆಂಟಿ ಮಿನಿಟ್ಸ್ ಹಾಫ್ ಅನ್ ಅವರ್ವರ್ವರೆಗೂ ಮಾಡ್ತಾಯಿರಿ ಬಿಕಾಸ್ ನಮ್ಮ ಡೈಲಿ ಲೈಫಲ್ಲಿ ತುಂಬ ಕೆಲಸಗಳು ಇರ್ತವೆ ಸೊ ನಾವು ಅಷ್ಟು ಟೈಮ್ ಆಗಲ್ಲ ಹಾನೆಸ್ಟ್ಲಿ ಸೊ ಫಿಫ್ಟೀನ್ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಫಾರ್ ಮೆಡಿಟೇಷನ್ ಫಿಫ್ಟೀನ್ ಮಿನಿಟ್ಸ್ ಫಾರ್ ವಿಜುಲೈನ್ ಅಂತ ಆಲ್ರೆಡಿ ಹೇಳಿದ್ದೀನಿ ಸೊ ನಿಮ್ಮ ಇಷ್ಟ ಹಾಫ್ ಅನ್ ಅವರ್ ಅಂದರೆ ನೀನು ತೆಗಿಬಹುದು ಸ್ಟಿಲ್ ಅಂತ ಅಷ್ಟೇ ಓಕೆ ಸೊ ನಾನಂತೂ ಹಾಫ್ ಅನ್ ಅವರೇ ಕೊಡೋದು ಸಮಟೈಮ್ಸ್ ನಾವು ವಿಸುಲೈಝೇಷನ್ ಮಾಡಿಲ್ಲ ಅಂದ್ರೂ ಮೆಡಿಟೇಷನ್ ಹಾಫ್ ಅನ್ ಅವರ್ ಮಾಡ್ತೀನಿ ಓಕೆ ಫೈನ್ ಸೊ ಏನು ಮಾಡಬೇಕು ಆನ್ಸರ್ಸ್ ಪಡ್ಕೊಳ್ಳೋಕ್ಕೆ ಅಂದರೆ ಫಸ್ಟ್ ನೀವು ಮೆಡಿಟೇಟ್ ಮಾಡೋ ಶುರು ಮಾಡಿ ಓಕೆ ಫಸ್ಟು ಶುರು ಮಾಡಿ ಒಂದು ವೀಕ್ ಕಂಟಿನ್ಯೂ ಮಾಡಿ ದೆನ್ ನೀವೇನು ಮಾಡಬೇಕು ನೆಕ್ಸ್ಟು ಅದು ನಿಮಗೆ ಸ್ವಲ್ಪ ಅಭ್ಯಾಸ ಆದ ನಂತರ ನೀವು ಮೆಡಿಟೇಷನ್ ಕೂಡ್ತೀರಲ್ವ ಈಗ ನೈಟ್ ಮಾಡ್ಬೇಕಂತಿದ್ದೀರಾ ಅಂದ್ಕೊಳ್ಳಿ ಓಕೆ ನೀವು ಹನ್ನೊಂದು ಗಂಟೆ ಮಲಗ್ತೀರಾ ಅಂದ್ಕೊಳ್ಳಿ ಸೊ ಟೆನ್ ಥರ್ಟಿ ಮೆಡಿಟೇಷನ್ ಮಾಡ್ಬೇಕಂತ ಇದ್ದೀರಾ ಸೊ ನೀವು ಟೆನ್ ಥರ್ಟಿಗೆ ಕೂಡುಗೇನ ಮುಂಚೆ ಪ್ಲೀಸ್ ಯೂನಿವರ್ಸ್ ನಾನು ಮೆಡಿಟೇಟ್ ಮಾಡ್ತಾ ಇದ್ದೀನಿ ನನ್ನ ಈ ಒಂದು ಕ್ವೆಶನ್ ಇದೆ ಒಂದೇ ಕ್ವಶನ್ ಪ್ಲೀಸ್ ನೆನ್ಪಿಟ್ಕೊಳ್ಳಿ ಒಂದೇ ಕ್ವಶನ್ ಒನ್ ಟೈಮಲ್ಲಿ ಅದಕ್ಕೆ ನೀವು ಎರಡು ಟೈಮ್ ಮಾಡಿದ್ರೆ ಎರಡು ಕ್ವೆಶನ್ಸು ಇಡಬಹುದು ಬೆಳಿಗ್ಗೆ ಒನ್ ಟೈಮ್ ನೈಟ್ ಒನ್ ಟೈಮ್ ಓಕೆ ಇಟ್ಸ್ ಲೈಕ್ ಒನ್ ಕ್ವಶನ್ ನೀವು ಇಡಬಹುದು ಲೈಕ್ ನಾನು ಈ ಥರ ಫ್ಯೂಚರಲ್ಲಿ ಜಾಬ್ ಮಾಡ್ಬೇಕಂತಿದ್ದೀನಿ ಅಥವಾ ಬಿಸ್ನೆಸ್ ಮಾಡ್ಬೇಕಂತಿದ್ದೀನಿ ನನಗೋಸ್ಕರ ಯಾವ ಸರಿ ಇರುತ್ತೆ ಅನ್ನೋದು ನನಗೆ ಪ್ಲೀಸ್ ನನಗೆ ಆನ್ಸರ್ ಕೊಡಿ ಅಂತ ಈ ಥರ ಒನ್ ಟೈಮ್ ಪ್ರೇ ಮಾಡಿಕೊಂಡು ಅಷ್ಟೇ ಆಯಿತು ಮೆಡಿಟೇಷನ್ ಮಾಡೋ ಕೂಡಿ ಕಣ್ಣು ಮುಚ್ಕೊಂಡು ಸುಮ್ಮನೆ ಮೈಂಡ್ನ ಎಲ್ಲೂ ಹೋಗಬಾರ್ದು ಬೇರೆ ಏನು ಥಾಟ್ ಬರಬಾರ್ದು ಫಸ್ಟ್ ಡೇ ತುಂಬ ಕಷ್ಟ ಆಗುತ್ತೆ ಹಾಗೆ ನೀವು ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಅದು ಕಂಟ್ರೋಲು ಸಿಗುತ್ತೆ ನಿಮ್ದು ಓಕೆ ಸೊ ಅದು ನೀವು ಹಾಗೆ ಮೆಡಿಟೇಷನ್ ಮಾಡ್ತಾ ಹೋಗಿ ನೆಕ್ಸ್ಟ್ ನೀವು ಮಲ್ಕೊಂಡಾಗ ನಿಮಗೆ ಡ್ರೀಮಲ್ಲಿ ಏನಾದರೂ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ ಆ ಥರ ನಿಮ್ಗೆ ಥಾಟ್ ಬರುತ್ತೆ ಅಥವಾ ನೀವು ಜಾಬ್ ಮಾಡ್ತಿದ್ದೀರಾ ನೀವು ಜಾಬಲ್ಲಿ ಏನೋ ಏನೋ ಸ್ಯಾಡ್ ಇದ್ದೀರಾ ಆ ಥರ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊ ಅದೇ ನಿಮ್ಮ ಇಂಟ್ಯೂಷನ್ಸ್ ಪವರು ಜ ಆಗತ್ತಾಗ ಸೊ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಜಾಬಲ್ಲಿ ಪ್ರಾಫಿಟ್ ಸಿಕ್ತಿದ್ದೇನಾ ಬಿಸ್ನೆಸ್ಸಲ್ಲಿ ಸಿಕ್ತಿದ್ದಾನೆ ಸಪೋಸ್ ನೀವು ಬಿಸ್ನೆಸ್ಸಲ್ಲೇ ಮಾಡ್ತಿದ್ದೀರಾ ಲಾಸ್ ಆಗ್ತಿದೆ ನೀವು ಲಾಸ್ ನೋಡ್ತಾ ಇದ್ದೀರಾ ಅಂದರೆ ಅದು ನಿಮಗೆ ಸರಿಯಿಲ್ಲ ಜಾಬಿಗೆ ಹೋಗಬೇಕು ನೀವು ಅಂತ ಅರ್ಥ ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಐ ಕಾನ್ ಟೆಲ್ ಯು ಎಕ್ಸಾಕ್ಟ್ಲಿ ಈ ಥರ ಆ ಥರ ಅಂತ ಬಟ್ ನಿಮಗೆ ಯಾವುದೇ ಒಂದು ರೀತಿಯಲ್ಲಿ ಗೊತ್ತಾಗುತ್ತೆ ಐದರ್ ನಿಮ್ಮ ಡ್ರೀಮ್ಸ್ ಮೂಲಕ ನಿಮಗೆ ಆನ್ಸರ್ ಸಿಗುತ್ತೆ ಅಥವಾ ನೀವು ಮೆಡಿಟೇಷನ್ ಮಾಡ್ತಾ ಇರ್ತೀರಲ್ಲ ಆ ಪ್ರೋಸೆಸಲ್ಲಿ ನಿಮ್ಗೆ ಏನಾದರೂ ಆನ್ಸರ್ ಸಿಗುತ್ತೆ ಅಥವಾ ನಿಮಗೆ ಡ್ರೀಮ್ಸಲ್ಲೂ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಡೇ ಇನ್ ಎನಿ ಫಾರ್ಮ್ ನಿಮಗೆ ಆನ್ಸರ್ ಸಿಕ್ಕೇ ಸಿಗುತ್ತೆ ಬಟ್ ನೀವೇನೋ ಒಂದು ಕ್ವಶನ್ ಕೇಳಿದ್ದೀರಾ ಅಂದರೆ ಅದು ಆನ್ಸರ್ಸ್ ಯಾವ ರೀತಿಯಲ್ಲಿ ಸಿಗುತ್ತೆ ನಿಮ್ಮ ಕ್ವೆಶನ್ ರಿಲೇಟೆಡ್ ಏನಾದರೂ ಅನ್ಸಿದ್ರೆ ನೀವು ಪಟ್ಟಂತ ಆ್ಯಕ್ಟಿವ್ ಆಗಬೇಕಲ್ಲಿ ಓಕೆ ಸೊ ಮೆಡಿಟೇಷನ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇದೆಲ್ಲ ಗೊತ್ತಾಗ್ಬಿಡುತ್ತೆ ಲೇಟರ್ ಓಕೆ ಸೊ ಈ ಥರ ಆನ್ಸರ್ ಪಡ್ಕೋಬಹುದು ದಿಸ್ ಈಸ್ ಫಾರ್ ಶ್ಯೂರ್ ಸೊ ನನ್ನ ಎಕ್ಸಾಂಪಲ್ ನಾನೀಗ ಒಂದು ಕೊಡ್ತೀನಿ ಮೆನಿ ಅದರ್ ವೆರಿ ಸ್ಟ್ರಾಂಗ್ ಎಕ್ಸಾಂಪಲ್ ಕೊಡ್ತೀನಿ ವಿಚ್ ನಿಮ್ಮ ಮುಂದೆ ಇರೋದೇ ಓಕೆ ಸೊ ನಾನು ಫಸ್ಟು ಮೆಡಿಟೇಷನ್ ಮಾಡೋ ಟೈಮಲ್ಲಿ ನನಗೆ ಯೂಟ್ಯೂಬ್ ಚಾನಲ್ ಮಾಡೋದು ಐಡಿಯಾನೇ ಇರಲಿಲ್ಲ ಓಕೆ ಐ ಜಸ್ಟ್ ವಾಂಟೆಡ್ ಟು ಯು ನೋ ಡೂ ಸಮ್ಥಿಂಗ್ ಏನಾದರೂ ಒಂದು ಮಾಡಬೇಕು ಟ್ಯಾರೋದಲ್ಲಿ ಅಂತ ನನಗೆ ಡೆಫಿನೆಟ್ಲಿ ಇತ್ತು ಬಟ್ ನನಗೆ ಗೈಡೆನ್ಸ್ ಫ್ರಮ್ ದ ಯೂನಿವರ್ಸ್ ಅನ್ನೋ ಈ ವರ್ಡ್ ಈ ವರ್ಡ್ ನನಗೆ ಮೆಡಿಟೇಷನ್ ಮೂಲಕನೇ ಗೊತ್ತಾಗಿದ್ದು ಈ ವರ್ಡ್ ನನಗೆ ನನ್ನ ಮೈಂಡಲ್ಲಿ ಬಂತು ದೆನ್ ಎ ವಾಸ್ ಲೈಕ್ ಗೈಡೆನ್ಸ್ ಫ್ರಮ್ ದ ಯುನಿವರ್ಸ್ ಓಕೆ ಫೈನ್ ಈ ಇದೇ ಒಂದು ಚಾನಲ್ ಫಸ್ಟೇ ನಾನು ಏನು ಮಾಡಿದೆ ಯೂಟ್ಯೂಬಲ್ಲಿ ಹುಡುಕಿದೆ ಈ ಚಾನಲ್ ನೇಮಿಂದ ಯಾವುದಾದ್ರೂ ಈ ಹೆಸರಿಂದ ಯಾವುದೋ ಚಾನಲ್ ಅಂತ ಬಿಕಾಸ್ ಐ ವಾಂಟೆಡ್ ಟು ಬಿ ಲೈಕ್ ಯೂನಿಕ್ ನನ್ನ ಚಾನಲ್ ಯೂನಿಕ್ ಇರಬೇಕು ಅಂತ ನನಗೆ ಇಷ್ಟ ಇತ್ತು ಚೆಕ್ ಮಾಡಿದೆ ಯಾರದೂ ಚಾನಲ್ ನೇಮ್ ಇದ್ದಿಲ್ಲ ದೆನ್ ಐ ವಾಸ್ ವೆರಿ ಹ್ಯಾಪಿ ತುಂಬ ಹ್ಯಾಪಿಯಾದರೆ ನಾನು ಗೈಡೆನ್ಸ್ ಫ್ರಮ್ ದ ಯೂನಿವರ್ಸ್ ಅಂತ ಚಾನಲ್ ಇಟ್ಟೆ ನಾನು ಆಲ್ಮೋಸ್ಟ್ ಎರಡೂ ಯೂಟ್ಯೂಬ್ ಚಾನಲ್ ನನಗೆ ಸಿಕ್ಕಿರೋದೇ ಯೂನಿವರ್ಸ್ ಕಡೆಯಿಂದ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯೂನಿವರ್ಸ್ ಕಡೆಯಿಂದನೇ ನನಗಿದು ಒಂದು ಮೆಡಿಟೇಷನಲ್ಲಿ ಆನ್ಸರ್ ಸಿಕ್ಕಿರೋದು ಓಕೆ ದೆನ್ ಅದಾದ ನಂತರ ಮತ್ತೆ ನನಗೆ ಹಿಂದಿ ಚಾನಲ್ ಮಾಡ್ತಾ ಇದ್ದೆ ದೆನ್ ಐ ಫೌಂಡ್ ಲೈಕ್ ತುಂಬ ಕನ್ನಡ ಜನನೂ ಇದ್ದಾರೆ ನನಗೆ ಕನ್ನಡ ಮಾತಾಡೋಕೆ ಬರುತ್ತೆ ಏನಕ್ಕೆ ನಾನು ಇನ್ನು ಕನ್ನಡ ಪೀಪಲ್ಗೂ ಹೆಲ್ಪ್ ಮಾಡಬಾರ್ದು ನನ್ನ ಟ್ಯಾರೋದಿಂದ ಅಂತ ನಾನು ಮತ್ತೆ ಮೆಡಿಟೇಷನಿಗೆ ಕುಂತಿದ್ದೆ ಕ್ವಶನ್ ಇಟ್ಬಿಟ್ಟು ನನಗೆ ಏನು ಚಾನಲ್ ಮಾಡಲಿ ಗೊತ್ತಾಗ್ತಿಲ್ಲ ಕನ್ನಡದಲ್ಲಿ ಬಟ್ ನನಗೆ ಏನು ಚಾನಲ್ ಇದ್ರೂ ನನಗೆ ಯೂನಿವರ್ಸ್ ಇರಲೇಬೇಕು ಸೊ ಪ್ಲೀಸ್ ಯೂನಿವರ್ಸ್ ನನಗೆ ಹೆಲ್ಪ್ ಮಾಡಿ ಅಂತ ನಾನು ಮೆಡಿಟೇಟ್ ಮಾಡ್ಕೊಂಡು ಕೂತೆ ಸಡನ್ನಾಗಿ ಇದು ನನಗೆ ಯಾರೂ ಹೇಳಿಲ್ಲ ಏನೂ ಇಲ್ಲ ನನ್ನ ಮೈಂಡಲ್ಲೇ ಅಂದರೆ ಅದು ಹೆಂಗೆ ಬರುತ್ತೆ ಅಂದರೆ ಅದೇ ಹೇಳ್ತಿರೋದು ನಾನು ಅದು ನಿಮಗೆ ಒಂಥರ ಗಾಡ್ ಕಡೆಯಿಂದ ಡೈರೆಕ್ಟ್ ನಿಮ್ಗೆ ಅದು ಒಂದು ಆನ್ಸರ್ ಸಿಕ್ಕಂಗೆ ಸೊ ನಂಗೆ ಇಮಿಡಿಯೇಟ್ ಆನ್ಸರ್ ಸಿಗೋ ಶುರು ಆಯಿತು ಬಿಕಾಸ್ ಐ ವಾಸ್ ಕನೆಕ್ಟೆಡ್ ತುಂಬ ಕನೆಕ್ಟ್ ಆಗಿದೆ ನಾನು ಹಾಗಾಗಿ ನನಗೆ ಆನ್ಸರ್ಸ್ ಬೇಗ ಸಿಗೋ ಶುರು ಆಯಿತು ಸೊ ಹೇಗೆ ಲೈಕ್ ಇಟ್ ವಾಸ್ ಲೈಕ್ ಮೆಡಿಟೇಟ್ ಮಾಡ್ತಾ ಇದೆ ಆ್ಯಂಡ್ ಸಡನ್ಲಿ ಯೂನಿವರ್ಸ್ ಆಫ್ ಟ್ಯಾರೋ ಅಂತ ಮೈಂಡಲ್ಲಿ ಬಂತು ನಾನು ಇಮಿಡಿಯೇಟ್ಲಿ ಬರ್ಕೊಂಡ್ಬಿಟ್ಟೆ ಬಿಕಾಸ್ ಇಟ್ ವಾಸ್ ಲೈಕ್ ಪ್ರಸಾದ ಸಿಕ್ಕಂಗಾಯ್ತು ಆಯ್ತು ನನಗದು ಒಂಥರ ಏನೋ ಮೆಡಿಟೇಷನ್ ಆಗಿದ್ದ ತಕ್ಷಣ ಕಣ್ಣು ಓಪನ್ ಮಾಡಿ ಫಸ್ಟ್ ನಾನು ಬರ್ಕೊಂಡೆ ಒಂದು ಪೇಪರಲ್ಲಿ ಯೂನಿವರ್ಸ್ ಆಫ್ ಟ್ಯಾರೋ ಅಂತ ಓಕೆ ದೆನ್ ಐ ವಾಸ್ ವೆರಿ ಹ್ಯಾಪಿ ಮತ್ತೆ ನಾನು ಸರ್ಚ್ ಮಾಡಿದೆ ಯೂನಿವರ್ಸ್ ಆಫ್ ಟ್ಯಾರೋ ಚಾನಲ್ ಅಂತ ಯೂಟ್ಯೂಬಲ್ಲಿ ಈ ಥರನೂ ಯಾವ ಚಾನಲ್ ಹೆಸರು ಇದ್ದಿಲ್ಲ ಇಟ್ ಇಸ್ ಇಟ್ ವಾಸ್ ಮೈ ಯೂನಿಕ್ ನೇಮ್ ಓಕೆ ಅಂದರೆ ನನ್ನ ಚಾನಲ್ನ ಯೂನಿಕ್ ನೇಮ್ ಆಗಿತ್ತು ಐ ವಾಸ್ ಹ್ಯಾಪಿ ಸೊ ಎರಡು ಚಾನಲ್ಲು ಯೂನಿವರ್ಸ್ ಯೂನಿವರ್ಸ್ ಅಂತಿತ್ತು ಆ್ಯಂಡ್ ಐ ಐ ಅಲ್ಲಿ ಏನೋ ಯೂನಿವರ್ಸೇ ನನಗೆಲ್ಲ ಏನಿದೆ ಎಲ್ಲ ಅಂತ ನಾನು ಹೇಳ್ತೀನಿ ಸೊ ಹಾಗಾಗಿ ನನಗೆ ಆ ಚಾನಲ್ ನೇಮ್ ಸಿಕ್ತು ಈ ಥರ ನನ್ನ ಲೈಫಲ್ಲಿ ತುಂಬ ಆ್ಯನ್ಸರ್ಸ್ ನಾನು ಪಡ್ಕೊಂಡಿದ್ದೀನಿ ಸೊ ನೀವು ಪಡ್ಕೋಬಹುದು ಸೊ ಮೆಡಿಟೇಷನ್ ತುಂಬ ಹೆಲ್ಪ್ ಮಾಡುತ್ತೆ ನೀವು ಹ್ಯಾಪಿ ಆಗ್ತೀರಾ ಇನ್ನೊ ಯು ವಿಲ್ ಬಿ ಲೈಕ್ ವೆರಿ ಹ್ಯಾಪಿ ಮೆಡಿಟೇಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಹೆಂಗೆ ಆ್ಯನ್ಸರ್ಸ್ ಸಿಗುತ್ತಲ್ವ ನೀವು ಹ್ಯಾಪಿ ಆಗ್ತಾ ಹೋಗ್ತೀರ ಅಂದರೆ ನಿಮ್ಮ ಲೈಫಲ್ಲಿ ವಾವಾಗ ಆನ್ಸರ್ ಆ್ಯನ್ಸರ್ಸ್ ಇದೆ ನೋಡಿ ನಾನೊಂದು ವಿಡಿಯೋ ಮಾಡಿದ್ದೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಿಮಗೆ ಒಂದು ಕ್ವಶನ್ ಕೇಳಿಬಿಟ್ಟು ಯೂನಿವರ್ಸ್ಗೆ ಏನಾದರೂ ಕ್ಲೂ ಕೇಳಿ ನಿಮಗೆ ಆನ್ಸರ್ ಸಿಗುತ್ತೆ ಎಸ್ ಆರ್ ನೋದಲ್ಲಿ ಅಂತ ಹೇಳಿದ್ದೆ ತುಂಬ ಜನ ಟ್ರೈ ಮಾಡಿದ್ದೀರಾ ತುಂಬ ಜನ ನನಗೆ ಹೇಳಿದೀರಾ ಹೌದು ಮ್ಯಾಮ್ ಆನ್ಸರ್ ಸಿಕ್ತು ಐ ಆಮ್ ವೆರಿ ಹ್ಯಾಪಿ ಅಂತ ಸೊ ಆ ಒಂದು ರೀಸನ್ ಇಂದ ನೀವು ಅಷ್ಟು ಖುಷಿಯಾಗಿದ್ದೀರಾ ಇನ್ನು ನಿಮ್ಮ ಡೈಲಿ ಲೈಫ್ ಅಲ್ಲಿ ನೀವು ಮೆಡಿಟೇಟ್ ಅದಕ್ಕೆ ಅನ್ನೋದು ಮೆಡಿಟೇಷನ್ ಮಾಡೋಕ್ಕಿಂತ ಮುಂಚೆ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಅದು ಇರಬೇಕು ನನಗೋಸ್ಕರ ನಾನು ಟೈಮ್ ತೆಗಿತೀನಿ ಅಂತ ಇದ್ದವ್ರು ಮಾತ್ರ ಇದನ್ನ ಮಾಡ್ತಾರೆ ಎಲ್ಲರೂ ಮಾಡಲ್ಲ ಇದನ್ನ ಅಲ್ವಾ ಸೊ ಇದ್ರದ್ದು ಬೆನಿಫಿಟ್ಸ್ ನಾನು ಏನಕ್ಕೆ ಮಾಡಿದೀನಂದ್ರೆ ಅಟ್ ಲೀಸ್ಟ್ ಇದನ್ನು ಕೇಳ್ಬಿಟ್ಟು ನೀವು ಶುರು ಮಾಡ್ತೀರಾ ಅನ್ನೋ ಒಂದು ಅಷ್ಟೇ ಓಕೆ ಸೊ ಕಮಿಂಗ್ ಟು ವಿಜುವಲೈಸೇಷನ್ ಥಿಂಕಿಂಗ್ ಮಾಡೋದು ಇಂಪಾರ್ಟೆಂಟ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ ನಮ್ಮ ಜೀವನದಲ್ಲಿ ಏನಾದರೂ ಇರಲಿ ಎರಡು ಟೈಮ್ ನಾವು ಕ್ರಿಯೇಟ್ ಮಾಡ್ತೀವಿ ಅದನ್ನ ಅಂದ್ರೆ ಎರಡು ಟೈಮ್ ಅದು ಆಗುತ್ತೆ ಫಸ್ಟ್ ಟೈಮ್ ಎಲ್ಲಾಗುತ್ತೆ ನಮ್ಮ ಮೈಂಡ್ ಅಲ್ಲಿ ಆಗುತ್ತೆ ನಾವು ಯೋಚನೆ ಮಾಡ್ತೀವಲ್ಲ ಅದು ಫಸ್ಟ್ ಟೈಮ್ ಕ್ರಿಯೇಟ್ ಆಗೋದು ಸೆಕೆಂಡ್ ಟೈಮ್ ಅದನ್ನೇ ನಾವು ರಿಯಾಲಿಟಿಯಲ್ಲಿ ಮಾಡ್ತೀವಿ ಓಕೆ ಅದು ನಮ್ಮ ಥಿಂಗ್ ಆಗೋದು ಸೊ ಥಿಂಕಿಂಗ್ ಅಷ್ಟು ಪವರ್ ಇದೆ ಅದರಲ್ಲಿ ಅಂದರೆ ನೀವು ಒಳ್ಳೆ ನಾನು ಲಾಸ್ಟ್ ಎಪಿಸೋಡಲ್ಲಿ ತುಂಬ ಕ್ಲಿಯರಾಗಿ ಹೇಳಿದ್ದೀನಿ ನೀವೇನು ಬೇರೋರು ಕೊಡ್ತೀರಾ ಅದು ನಿಮಗೆ ಸಿಗುತ್ತೆ ಅಂತ ಓಕೆ ಫೈನ್ ಸೊ ನೀವು ನಿಮಗೋಸ್ಕರನೂ ಏನು ಥಿಂಕ್ ಮಾಡ್ತೀರಾ ನಿಮ್ಮ ಮೈಂಡಲ್ಲಿ ಏನೇನು ನಡೀತಾ ಇದೆ ಅದು ನೀವು ರಿಯಾಲಿಟಿ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಒಳ್ಳೆ ಥಿಂಕಿಂಗ್ ಮಾಡಿ ಅದಕ್ಕೆ ನಾನು ಹೇಳ್ತಾ ಇರೋದು ಓಕೆ ಸೊ ನೀವು ಹೆಂಗೆ ನೋಡಬೇಕಂದ್ರೆ ವಿಜುವಲೈಸೇಷನ್ ಫಸ್ಟು ಮೆಡಿಟೇಷನ್ ಮಾಡ್ತೀರಾ ನೀವು ಓಕೆ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ನಿಮ್ಮ ಇಷ್ಟ ಅದಾದ ನಂತರ ನೀವು ವಿಜುವಲೈಸೇಷನ್ ಮಾಡಬೇಕು ಕಣ್ಣು ತೆಗೆದು ಮಾಡ್ಬೋದು ಇದನ್ನು ಕಣ್ಣು ಮುಚ್ಕೊಂಡು ಮಾಡ್ಬೋದು ನಿಮ್ಮ ಇಷ್ಟ ನಾನು ಹೇಳ್ತಾ ಇದ್ದೀನಿ ಮತ್ತೆ ಸೊ ವಿಜುವಲೈಸೇಷನ್ ಅಂದರೆ ಪರ್ಟಿಕ್ಯುಲರ್ ನಿಮ್ಮ ಲೈಫನ್ನೇ ನನ್ನ ಲೈಫ್ ಈ ಥರ ಇರಬೇಕು ಒಂದು ಮೂವಿ ಥರ ನೋಡಿ ಅದನ್ನು ಅಂದರೆ ನೋಡಿ ಇನ್ನೊಂದು ಹೇಳ್ತೀನಿ ಫಸ್ಟ್ ನೀವು ಡಿಸಿಷನ್ ಮಾಡ್ಕೋಬೇಕು ನನಗೆ ಏನು ಬೇಕು ನನ್ನ ಲೈಫಲ್ಲಿ ನಾನು ಏನು ಮಾಡಬೇಕು ನನಗೋಸ್ಕರ ಏನು ಸರಿ ಇದೆ ಇದು ನೀವು ಡಿಸೈಡ್ ಮಾಡಿದ್ರೆ ನೆಕ್ಸ್ಟ್ ನೀವು ವಿಸುಲೈಝೇಷನ್ ಈಸಿಯಾಗಿ ಮಾಡ್ತೀರಾ ನಿಮಗೇನು ಗೊತ್ತೇ ಇಲ್ಲ ನಾನು ಏನು ಮಾಡಬೇಕು ಅಂತಿದ್ರೆ ಮತ್ತೆ ನಿಮಗೆ ಕಷ್ಟ ನೀವೇನೇನೋ ವಿಜುಲೈನ್ ಮಾಡ್ತೀರಾ ಮತ್ತು ಅದು ಏನೋ ಇಟ್ ವಾಂಟ್ ವರ್ಕೌಟ್ ಫಸ್ಟ್ ನೀವು ಥಿಂಕ್ ಮಾಡಿ ಲೈಕ್ ಎಕ್ಸಾಕ್ಟ್ಲಿ ಏನು ಬೇಕು ಅಂತ ದೆನ್ ಯು ಸಿ ಎವ್ರಿಥಿಂಗ್ ಆ್ಯಸ್ ಎ ಮೂವಿ ಒಂದು ಪಿಕ್ಚರ್ ಥರ ನೀವು ನೋಡ್ತಾ ಇದ್ದೀರಾ ಆಮೇಲೆ ಆ ಮೂಮೆಂಟಲ್ಲಿ ನೀವು ಬೇಕು ಅಂದರೆ ನೀವು ಕಣ್ಣು ಮುಚ್ಕೊಂಡು ಆ ಮೂಮೆಂಟಲ್ಲಿ ಹೆಂಗಿರಿ ನೀವು ಆಲ್ರೆಡಿ ಆ ಮೂಮೆಂಟಲ್ಲಿ ಇದ್ದೀರಾ ಫಾರ್ ಎಕ್ಸಾಂಪಲ್ ನೀವು ಜಾಬ್ಗೋಸ್ಕರ ಟ್ರೈ ಮಾಡ್ತಿದ್ದೀರಾ ನೀವು ಇಂಟರ್ವ್ಯೂ ಹೋಗ್ತಿದ್ದೀರಾ ಅಲ್ಲಿ ನಿಮಗೆ ಸೆಲೆಕ್ಟ್ ಮಾಡ್ತಿದ್ದಾರೆ ನಿಮ್ಮ ಸ್ಯಾಲ್ರಿ ಇಷ್ಟು ಅಂತ ನಿಮಗೆ ಮಾತಾಡ್ತಿದ್ದಾರೆ ನೀವು ನೆಕ್ಸ್ಟ್ ಡೇ ಮತ್ತೆ ಯೂನಿಫಾರ್ಮ್ ಹಾಕ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀರಾ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಎಂಥ ಜಾಬ್ ಅನ್ಕೋತಿದ್ದೀರಾ ಅಂಥ ಜಾಬ್ ಅದನ್ನು ನೀವು ಥಿಂಕ್ ಮಾಡಿ ಇದೇ ಕಂಪನಿ ಅಂದರೆ ಇದೇ ಕಂಪ್ನಿಯಲ್ಲಿ ನಾನು ಇದ್ದೀನಿ ಈ ಥರ ಎಲ್ಲ ನೀವು ವಿಸುಲೇಷನ್ ಮಾಡಿ 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 ತುಂಬ ನಿಮ್ಮ ಪವರ್ ಹೇಗಿದೆ ಅದಕ್ಕೆ ಅನ್ನೋದು ಡಿಸ್ಟರ್ಬ್ ಆಗಬಾರ್ದು ಮಧ್ಯದಲ್ಲಿ ಸೊ ಇದನ್ನು ನೀವು ಎಷ್ಟು ಸ್ಟ್ರಾಂಗಾಗಿ ನೀವು ವಿಸುಲೇಷನ್ ಮಾಡ್ತೀರಾ ಅದು ನೆಕ್ಸ್ಟ್ ನಿಮ್ಮ ರಿಯಾಲಿಟಿ ಲೈಫಲ್ಲಿ ಆಗೇ ಆಗುತ್ತೆ ಓಕೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಮೆಡಿಟೇಷನ್ ಆದ ನಂತರ ಫಿಫ್ಟೀನ್ ಮಿನಿಟ್ಸ್ ಇದು ಡೆಫಿನೆಟ್ಲಿ ಮಾಡಿ ಬಿಕಾಸ್ ನೀವೇನು ಥಿಂಕ್ ಮಾಡ್ತೀರಾ ಅದೇ ನಿಮ್ಮ ಲೈಫಲ್ಲಿ ಆಗುತ್ತೆ ಅದನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಓಕೆ ಸೊ ವಿಜುವಲೈಸೇಷನ್ ಆ್ಯಂಡ್ ಈ ಒಂದು ಮೆಡಿಟೇಷನ್ ಇವೆರಡನ್ನ ಜೋಡಿ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಿದ್ರೆ ಯು ವಿಲ್ ಸಿ ಮಿರ್ಯಾಕಲ್ಸ್ ಇನ್ ಯುವರ್ ಲೈಫ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಸೊ ಐ ಹೋಪ್ ನಿಮಗೆ ಅರ್ಥ ಆಗಿರುತ್ತೆ ವಿಡಿಯೋನೂ ಸ್ವಲ್ಪ ಲೆಂದಿ ಆಗಿಬಿಟ್ಟಿದೆ ಫೈನ್ ನೋ ಇಶ್ಯೂಸ್ ಬಿಕಾಸ್ ನಾನು ನಿಮಗೆ ತುಂಬ ಕ್ಲಿಯರಾಗಿ ಅರ್ಥ ಮಾಡಿಸ್ತಿದ್ದೀನಿ ಐ ಆಮ್ ನಾಟ್ ಸ್ಪೀಕಿಂಗ್ ಲೈಕ್ ಎನಿ ಟೀಚರ್ ಆಥರ್ ಆರ್ ಎಲ್ಸ್ ನಾನು ನಿಮಗೆ ಆ್ಯಸ್ ಎ ಫ್ರೆಂಡ್ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿ ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತ ಅಷ್ಟೇ ಓಕೆ ಸೊ ಇದನ್ನೆಲ್ಲ ಫಾಲೋ ಮಾಡಿ ಇನ್ನೂ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಒಳ್ಳೆ ಒಳ್ಳೆ ಟಾಪಿಕ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಸೊ ಸದ್ಯಕ್ಕೆ ಇಷ್ಟೇ Thank you and take care.